ನಮಸ್ಕಾರ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳು ಅತ್ಯಂತ ಹತ್ತಿರ ಬರ್ತಾ ಇದ್ದು, ಈ ವರ್ಷ 70% ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಲಿದೆ. ಹಾಗಾದರೆ ಆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಲೂ ಪ್ರಿಂಟನ್ನು ನಾವು ತಯಾರು ಮಾಡಿ ಅದರ ಪ್ರಕಾರ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಈ ಸಲದ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದು ಅನ್ನೋದಕ್ಕೆ ಒಂದು ಮಾಡೆಲ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಅದರ ಜೊತೆ ಕೀ ಆನ್ಸರ್ಗಳನ್ನೂ ಕೂಡ ಸಿದ್ಧಪಡಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾದರೆ ಅದನ್ನು ನಾವು ಈಗ ವೀಕ್ಷಿಸೋಣವೇ, ಬನ್ನಿ. ಸ್ನೇಹಿತರೆ, ಇದು ನೀವು ನೋಡ್ತಾ ಇರುವಂಥದ್ದು ಇದು ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಅಂದರೆ ಈ ವರ್ಷದ ಅಂದರೆ ಈ 2020-21 ಸಾಲಿನ ವಾರ್ಷಿಕ ಪರೀಕ್ಷೆಗೆ 70% ರೆಡ್ಯೂಸ್ ಮಾಡಿರುವಂತಹ ಸಿಲೆಬಸ್ ಇರುವುದರಿಂದ ಯಾವ ಪಾಠದ ಮೇಲೆ ಅಂಕಗಳು ಕಡಿತಗೊಂಡಿವೆ ಹಾಗೂ ಆ ಪಾಠದ ಮೇಲೆ ಎಷ್ಟು ಅಂಕದ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಒಂದು ಮಾಡೆಲ್ಲಾಗಿ ಈ ಒಂದು ಬ್ಲೂ ಪ್ರಿಂಟನ್ನು ನಾನು ತಯಾರಿಸಿದ್ದೇನೆ. ಇದೇ ಬ್ಲೂ ಪ್ರಿಂಟ್ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಸಿದ್ಧಪಡಿಸಿದ್ದೇನೆ. ನೀವು ನೋಡಿರ್ಬೋದು, ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ನಾವು ಪಾರ್ಟ್ ನೋಡ್ತಾ ಇದ್ದೀವಿ. ಇಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಅಂಕದ ಪ್ರಶ್ನೆ ಹಾಗೂ 2 ಅಂಕದ ಪ್ರಶ್ನೆ. ಆಮೇಲೆ ಈ ಇದರಲ್ಲಿ ಕಾಣ್ತಾ ಇರುವಂಥದ್ದು 5 ಅಂಕದ ಪ್ರಶ್ನೆ ಹಾಗೂ 10 ಅಂಕದ ಪ್ರಶ್ನೆ ಮತ್ತು ಕೊನೆಯದಾಗಿರುವಂತಹ 5 ಅಂಕದ 2 ಪ್ರಶ್ನೆಗಳು. ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ನಮ್ಮ ಪ್ರಶ್ನೆ ಪತ್ರಿಕೆ ಒಳಗೊಂಡಿರ್ತಾ ಇದೆ. ಇವುಗಳಲ್ಲಿ ಒಂದೊಂದಾಗಿ ಪ್ರತಿಯೊಂದು ಪ್ರಶ್ನೆ ಹಾಗೂ ಅದರ ಉತ್ತರವನ್ನು ನೋಡೋಣ. ಮೊದಲನೆಯದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿರ್ತದೆ. ಮೊದಲನೆಯ ಪ್ರಶ್ನೆ, ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು? ಈ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಕೇಳ್ತಾರೆ. ಒಂದು, ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳ್ಬೋದು, ಅಥವಾ ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು ಅಂತ ಕೇಳ್ಬೋದು. ಹಾಗಾಗಿ ನಾನು ಇಲ್ಲಿ ಮಾಡೆಲ್ಲಾಗಿ ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದಾಗ 1950 ಜನವರಿ 26. ಇನ್ನು ಎರಡನೆಯದಾಗಿ, 2014 ಯಾವ ರಾಜ್ಯವನ್ನು ವಿಭಜಿಸಲಾಯಿತು? 2014 ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣ ಎನ್ನುವಂತಹ ರಾಜ್ಯವನ್ನು ಸೃಷ್ಟಿ ಮಾಡಲಾಯಿತು. ಅಂದರೆ ಪ್ರಶ್ನೆ, ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಎಂದಾಗ ನಾವಲ್ಲಿ ಆಂಧ್ರ ಪ್ರದೇಶ ಅಂತ ಬರೀಬೇಕಾಗ್ತದೆ. ಮೂರನೇದಾಗಿ, ಎಪಿಕ್ ವಿಸ್ತರಿಸಿ ಅಥವಾ ಎಪಿಕ್ಕನ್ನು ವಿಸ್ತರಿಸಿ. ಇದರ ಉತ್ತರ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಥವಾ ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿ. ಇನ್ನು ನಾಲ್ಕನೆಯದಾಗಿ, ಉಪಚುನಾವಣೆ ಎಂದರೇನು? ಉಪಚುನಾವಣೆ ಎಂದರೆ ಚುನಾಯಿತ ಸದಸ್ಯರ ರಾಜೀನಾಮೆ, ಅನರ್ಹತೆ ಅಥವಾ ಮರಣ ಮುಂತಾದ ಕಾರಣಗಳಿಂದ ಸದಸ್ಯತ್ವ ಸ್ಥಾನ ಖಾಲಿಯಾದಲ್ಲಿ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯನ್ನೇ ಉಪಚುನಾವಣೆ ಅಂತ ಕರೀತಾರೆ. ಇನ್ನು ಐದನೆಯದಾಗಿ, ಪಕ್ಷಾಂತರ ಎಂದರೇನು? ಪಕ್ಷಾಂತರ ಎಂದರೆ ಶಾಸನಸಭೆಯ ಚುನಾಯಿತ ಸದಸ್ಯ ತನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡದೆ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷವನ್ನು ಸೇರುವುದಕ್ಕೆ ನಾವು ಪಕ್ಷಾಂತರ ಅಂತ ಕರಿತೀವಿ. ಇನ್ನು ಆರನೆಯದಾಗಿ, ಆಡಳಿತದ ಮೂಲ ಪದಗಳು ಯಾವುವು? ಆಡಳಿತ ಅನ್ನುವಂತಹ ಪದ ಸಿದ್ಧ ಆಗಬೇಕಾದ್ರೆ ಅಥವಾ ಆಡಳಿತ ಎನ್ನುವಂಥ ಪದ ಯಾವ ಪದದಿಂದ ಬಂದಿದೆ, ಅದರ ಮೂಲ ಪದಗಳು ಯಾವುವು ಅಂದರೆ ಆ್ಯಡ್ ಮತ್ತು ಮಿನಿಸ್ಟಿಯೇರ್. ಆ್ಯಡ್ ಮತ್ತು ಮಿನಿಸ್ಟಿಯೇರ್ ಅಂದರೆ ಆ್ಯಡ್ ಅಂದರೆ ಸಾರ್ವಜನಿಕ ಮತ್ತು ಮಿನಿಸ್ಟಿಯೇರ್ ಅಂದರೆ ಸೇವೆ, ಅಂದರೆ ಜನರ ಅಥವಾ ಸಾರ್ವಜನಿಕರ ಸೇವೆ ಮಾಡುವುದೇ ಆಡಳಿತ ಅಂತ ನಾವು ಅನ್ಬೋದು. ಇನ್ನು ಏಳನೆಯದಾಗಿ, ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಮೂಕ ನಾಯಕ ಎನ್ನುವ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಎನ್ನುವಂಥ ಪ್ರಶ್ನೆಗೆ ಉತ್ತರ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇನ್ನು ಎಂಟನೆಯದಾಗಿ, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಮಹಿಳಾ ಶಿಕ್ಷಕಿಯನ್ನು ಹೆಸರಿಸಿ. ಇದಕ್ಕೆ ಉತ್ತರ, ನಿಮಗೆಲ್ಲ ಗೊತ್ತು, ಸಾವಿತ್ರಿಬಾಯಿ ಫುಲೆ. ಇವರು ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿರುವಂಥ ಪ್ರಪ್ರಥಮ ಮಹಿಳೆ. ಇನ್ನೊಂಬತ್ತು, ಯಾವ ದಿನದಂದು ವಿಶ್ವ ಪರಿಸರ ದಿನ ಎಂದು ಆಚರಣೆ ಮಾಡಲಾಗ್ತಾ ಇದೆ? ಯಾವ ದಿನದಂದು ಅಂದರೆ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಇನ್ನು ಹತ್ತನೆಯದಾಗಿ, ಉದಾರೀಕರಣ ಎಂದರೇನು? ಲಿಬರಲೈಜೇಷನ್ ಅಂತ ಕರಿತೀವಿ. ಉದಾರೀಕರಣ ಎಂದರೇನು ಎಂದರೆ, ಉದಾರೀಕರಣವು ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸುವ ಪದ್ಧತಿಯಾಗಿದ್ದು ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡುವಂತಹ ಪ್ರಕ್ರಿಯೆಯೇ ಉದಾರೀಕರಣ ಆಗಿದೆ. ಸ್ನೇಹಿತರೆ, ಇವು 10 ಅಂಕಗಳು, ಎಲ್ಲವೂ ಕೂಡ ಒಂದು ಅಂಕವನ್ನು ಕೊಡುವಂತಹ ಪ್ರಶ್ನೆ. ಇಲ್ಲಿ ಯಾವುದೇ ನಿಮಗೆ ಚಾಯ್ಸ್ ಇರೋದಿಲ್ಲ. ಹಾಗಾಗಿ ಇವು ಎಲ್ಲವನ್ನೂ ನಾವು ಬರೆಯಬೇಕಾಗ್ತದೆ. ಇನ್ನು ಎರಡನೆಯ ಭಾಗ, ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಇಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲಿ 2 ಪ್ರಶ್ನೆ ಇದು ನಾವು ಚಾಯ್ಸ್ ಆಗಿಟ್ಟುಕೊಂಡು, ಅಂದರೆ 10 ಪ್ರಶ್ನೆಗಳನ್ನು ನಾವು ಬರೀಬೇಕು, 2 ಪ್ರಶ್ನೆಗಳು ನಮಗೆ ಬಿಡಲಿಕ್ಕೆ ಅವಕಾಶ ಇದೆ. 11ನೇ ಪ್ರಶ್ನೆ,
ಯಾವುದಾದರೂ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ನೋಡಿ, ಯಾವುದಾದ್ರೂ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ಎಂದಾಗ INC BJP, INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, BJP ಭಾರತೀಯ ಜನತಾ ಪಾರ್ಟಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ನಾವು ಎರಡು ನ್ಯಾಷನಲ್ ರಾಷ್ಟ್ರೀಯ ಪಕ್ಷಗಳ ಹೆಸರನ್ನು ನಾವಿಲ್ಲಿ ಸೂಚಿಸಬಹುದಾಗಿದೆ. ಇನ್ನು 12ನೇದಾಗಿ, ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು, ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು ಎನ್ನುವಂಥ ಈ ಪ್ರಶ್ನೆಗೆ, ನಾಗರಿಕ ಸೇವಾ ವರ್ಗದ ನೌಕರರು ಸಂವಿಧಾನದ ಚೌಕಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಳ್ಳದೆ ರಾಜಕೀಯವಾಗಿ ತಟಸ್ಥರಾಗಿರುವುದೇ ಆಡಳಿತ ಸೇವೆಯ ತಾಟಸ್ಥ್ಯ ಆಗಿದೆ ಅಂತ. ಇನ್ನು 13ನೇದಾಗಿ, ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳಾವುವು, ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳಾವುವು ಅನ್ನುವಂಥ ಈ ಪ್ರಶ್ನೆಗೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಣಗಳಾಗಿವೆ. ಇನ್ನು 14ನೆಯದಾಗಿ, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು ಅಂದರೆ, ಪೂನಾದಲ್ಲಿ 1899 ಹಿಂದೂ ವಿಡೋಸ್ ಹೋಮ್ ಸ್ಥಾಪನೆ ಆಯಿತು. ಇನ್ನು 15ನೇದಾಗಿ, ಉತ್ತಮ ಆಡಳಿತ ಎಂದರೇನು, ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ, ಉತ್ತಮ ಆಡಳಿತ ಎಂದರೇನು ಎಂದಾಗ, ದೇಶದ ಆಡಳಿತದ ವ್ಯವಸ್ಥೆಯಲ್ಲಿ ನಿಯಂತ್ರಣ, ಪಾರದರ್ಶಕತೆಯಿಂದ ಕೂಡಿರುವಂತಹ ಮತ್ತು ಆಡಳಿತದಲ್ಲಿ ತಂತ್ರಜ್ಞಾನ ಬಳಕೆ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಉತ್ತಮ ಆಡಳಿತ ಅಂತ ಕರಿಬಹುದು. ಇನ್ನು 16ನೆಯದಾಗಿ, ಜಾತಿ ಆಧಾರಿತ ಅಸಮಾನತೆ ಎಂದರೇನು, ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂದರೆ, ಜಾತಿಯ ಆಧಾರದ ಮೇಲೆ ಜನರನ್ನು ಮೇಲು ಕೀಳು ಎಂಬ ತಾರತಮ್ಯದಿಂದ ಕಾಣುವಂಥದ್ದನ್ನೇ ನಾವು ಜಾತಿ ಆಧಾರಿತ ಅಸಮಾನತೆ ಅಂತ ಕರಿಬಹುದು. ಇನ್ನು 17ನೆಯ ಪ್ರಶ್ನೆ, ಕೋಮುವಾದ ಎಂದರೇನು, ಕೋಮುವಾದ ಎಂದರೇನು ಎಂಬ ಈ ಉತ್ತರ, ಒಂದು ವರ್ಗದ ಗುಂಪು ಅಥವಾ ಒಂದು ಧರ್ಮದ ಗುಂಪು ತನ್ನ ಧರ್ಮದ ಬಗ್ಗೆ ಅತಿಯಾದ ಅಭಿಮಾನವನ್ನು ಹೊಂದಿ ಇತರ ಧರ್ಮಗಳ ಬಗ್ಗೆ ಕೀಳರಿಮೆಯನ್ನು ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ ಎಂಬ ಮನೋಭಾವನೆಯನ್ನು ಬೆಳೆಸುವುದೇ ಕೋಮುವಾದ ಆಗಿದೆ. ಇನ್ನು 18ನೆಯದಾಗಿ, ಭ್ರಷ್ಟಾಚಾರದ ಅರ್ಥವನ್ನು ಬರೆಯಿರಿ, ಭ್ರಷ್ಟಾಚಾರದ ಅರ್ಥವನ್ನು ಬರೆಯಿರಿ ಅನ್ನುವಾಗ, ಖಾಸಗಿ ಉದ್ದೇಶಗಳಿಗಾಗಿ ಸಾರ್ವಜನಿಕ ಸ್ಥಾನ ಅಥವಾ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಅಂದರೆ ಖಾಸಗಿ ಉದ್ದೇಶಗಳಿಗಾಗಿ ತಾನು ಇರುವಂತಹ ಹೊಂದಿರುವಂತಹ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಾವು ಏನಂತ ಕರಿಬಹುದು ಅಂದರೆ ಭ್ರಷ್ಟಾಚಾರ ಅಂತ ಕರಿಬಹುದು. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರ ಎಂದರೇನು, ಸಮ್ಮಿಶ್ರ ಸರ್ಕಾರ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ರಚಿಸುವ ಸರ್ಕಾರವನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಇನ್ನು 20ನೆಯದಾಗಿ, ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರಾರು, ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ, ಭಾರತದ ಪ್ರಧಾನಿ, ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಚೈನಾದ ಪ್ರಧಾನಿ ಚೌ ಎನ್ ಲೈ ಅವರು 1954 ಈ ಪಂಚಶೀಲ ತತ್ವಕ್ಕೆ ರುಜುವನ್ನು ಹಾಕಿದರು ಅಥವಾ ಸಹಿಯನ್ನು ಮಾಡಿದರು. ಈ ಯಾವುದಾದರೂ ಎರಡು ಮಿಲಿಟರಿ ಬಣಗಳನ್ನು ಹೆಸರಿಸಿ, 21ನೇದು, ನ್ಯಾಟೋ, ಸೀಟೋ, ಆ್ಯಂಜುಸ್, ಸೆಂಟೋ ಇವು ಮಿಲಿಟರಿ ಬಣಗಳು, ಇವುಗಳಲ್ಲಿ ನಾವು ಯಾವುದಾದರೂ ಎರಡನ್ನು ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 22ನೇ ಪ್ರಶ್ನೆ, ಪಂಚಶೀಲದ ಯಾವುದಾದರೂ ಎರಡು ತತ್ವಗಳನ್ನು ಬರೆಯಿರಿ. ಈ ಪ್ರಶ್ನೆಗೆ ಪರಸ್ಪರ ದಾಳಿ ಮಾಡದೇ ಇರುವಂಥದ್ದು, ಶಾಂತಿಯುತವಾದ ಸಹಬಾಳ್ವೆ, ಹೀಗೆ ಪಂಚಶೀಲದ ಈ ನಾವು ಎರಡು ತತ್ವಗಳನ್ನು ಇಲ್ಲಿ ಹೆಸರಿಸಬಹುದಾಗಿದೆ. ಇನ್ನು 3ನೇ ಭಾಗ, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ, ಇದರಲ್ಲಿ ನಾವು 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುವಂಥದ್ದು, ಅದು 5 ಅಂಕ, ಪ್ರತಿಯೊಂದು ಪ್ರಶ್ನೆಯು ನಮಗೆ 5 ಅಂಕವನ್ನು ದೊರಕಿಸಿಕೊಡುವಂಥ ಕಾರ್ಯ ಮಾಡ್ತದೆ. ಅದರಲ್ಲಿ 23ನೇದು ಅಂದರೆ ನಾವು ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿಯವರೆಗೆ 1 ಹಾಗೂ 2 ಅಂಕದ ಪ್ರಶ್ನೆ 22, ಇದು 23ನೇದು, ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದಾಗ ಈ ಅಂಶಗಳು ಆ ಪ್ರಶ್ನೆ ಒಳಗೊಂಡಿರಬೇಕು. October 1951 February 1952 ಪ್ರಥಮ ಮಹಾ ಚುನಾವಣೆ ನಡೀತದೆ. ಒಟ್ಟು ಲೋಕಸಭಾ ಸದಸ್ಯ ಸ್ಥಾನಗಳು 489, ಮತದಾರರ ಸಂಖ್ಯೆ 176 ಮಿಲಿಯನ್, ಮತದಾನ ಮಾಡಿದವರ ಸಂಖ್ಯೆ 105.5 ಮಿಲಿಯನ್, ಶೇಕಡಾವಾರು ಮತದಾನ ಆಗಿರುವಂಥದ್ದು 45%, ಮತಗಟ್ಟೆಗಳ ಸಂಖ್ಯೆ 224,000 ಮತಗಟ್ಟೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇನ್ನು ಸ್ಪರ್ಧಿಸಿದ ರಾಜಕೀಯ ಪಕ್ಷಗಳ ಸಂಖ್ಯೆ ಎಷ್ಟಾಗಿತ್ತು ಅಂದರೆ ಸುಮಾರು 70 ರಾಜಕೀಯ ಪಕ್ಷಗಳು ಮೊದಲ ಚುನಾವಣೆಯಲ್ಲಿಯೇ
ಭಾಗವಹಿಸಿದ್ವು. ಇನ್ನು ಒಟ್ಟು ಅಭ್ಯರ್ಥಿಗಳು ಹೊಂದಿರುವಂಥದ್ದು ಆ ಚುನಾವಣೆಯಲ್ಲಿ ಅಂದರೆ ಸುಮಾರು 1800 ಅಭ್ಯರ್ಥಿಗಳನ್ನು ಆ ಚುನಾವಣೆಯಲ್ಲಿ ನಾವು ನೋಡ್ತೀವಿ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲುವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿತದೆ. ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡಿದಾಗ 5 ಅಂಕದ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 24ನೆಯದಾಗಿ 1947 ಭಾರತದ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಸ್ಥಾಪನೆ ಅವಕಾಶ ನೀಡುತ್ತದೆ ಈ ಕಾಯ್ದೆ. ಇನ್ನು ಇಲ್ಲಿ ಗಡಿಗಳನ್ನು ಗುರುತಿಸಲಿಕ್ಕೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಗಡಿ ಆಯೋಗದ ರಚನೆಯಾಗ್ತದೆ. ಇನ್ನು ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಗಳ ಆಧಿಪತ್ಯ ಕೊನೆಗೊಳ್ತಾ ಇದೆ. ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರೂ ಕೂಡ ಶಾಸನ ರಚಿಸುವಂತಹ ವಿಶೇಷ ಅಧಿಕಾರವನ್ನು ಅವರು ಹೊಂದಿರೋದಿಲ್ಲ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆ ಏನಾಗ್ತದೆ, ರದ್ದಾಗ್ತದೆ. ಆಮೇಲೆ 1947-15ರಿಂದ ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದ ಯಾವುದೇ ಭಾಗಕ್ಕೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಅದು ಹೊಂದಿರೋದಿಲ್ಲ. ಆಮೇಲೆ ರಾಜ್ಯಾಂಗ ರಚನಾ ಸಭೆಯು ಸಂಪೂರ್ಣ ಪರಮಾಧಿಕಾರವನ್ನು ಕೂಡಿದ ಸಂವಿಧಾನವನ್ನು ರಚಿಸುವಂತಹ ಪೂರ್ಣ ಅಧಿಕಾರವನ್ನು ಹೊಂದಿತು. ಇನ್ನು ಹೊಸ ಸಂವಿಧಾನದ ರಚನೆಯಾಗುವವರೆಗೆ ತಾತ್ಕಾಲಿಕವಾಗಿ 1935ರ ಕಾಯ್ದೆಯೇ ಕಂಟಿನ್ಯೂ ಆಗಿ ಜಾರಿಯಲ್ಲಿರಬೇಕು ಅಂತ 1947ರ ಕಾಯ್ದೆಯ ಮುಖ್ಯಾಂಶ ಆಗಿರ್ತದೆ. ಇವುಗಳನ್ನು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 25ನೆಯದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಟಿಪ್ಪಣಿ ಬರೆಯಿರಿ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಟಿಪ್ಪಣಿ ಬರೆಯಿರಿ ಅಂದಾಗ 1985 ಏಪ್ರಿಲ್ 1ರಿಂದ ಜಾರಿಯಾಗಿರುವಂತಹ ಈ ಪಕ್ಷಾಂತರ ನಿಷೇಧ ಕಾಯ್ದೆ 2003ರಲ್ಲಿ ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಕೂಡ ಈ ಕಾಯ್ದೆಯಲ್ಲಿ ನಾವು ನೋಡ್ತೀವಿ. ಅದರ ಮುಖ್ಯಾಂಶಗಳು ಈ ರೀತಿಯಾಗಿವೆ. ಶಾಸನಸಭೆಯ ಸದಸ್ಯರು ಸ್ವ ಇಚ್ಛೆಯಿಂದ ತಮ್ಮ ಪಕ್ಷವನ್ನು ತ್ಯಜಿಸಿದರೆ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಅನರ್ಹರಾಗ್ತಾರೆ. ಸದನದಲ್ಲಿ ವಿಪ್ ಅನ್ನು ಉಲ್ಲಂಘಿಸಿದಾಗ, ಪಕ್ಷದ ಅನುಮತಿ ಇಲ್ಲದೆ ಸದನದಲ್ಲಿ ಮತ ಚಲಾಯಿಸಿದಾಗ, ಇನ್ನು ನಾಮಕರಣಗೊಂಡಂತಹ ಶಾಸಕರು 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರು ಅಂದರೆ, ಆಮೇಲೆ ಅನರ್ಹಗೊಂಡಂತಹ ವ್ಯಕ್ತಿಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರುವಂತಿಲ್ಲ, ಒಪ್ಪಿಕೊಳ್ಳುವಂತಿಲ್ಲ ಅಥವಾ ಅವರಿಗೆ ನೀಡುವಂತಿಲ್ಲ ಅಂತ. ಆಮೇಲೆ ಮಂತ್ರಿಮಂಡಲದ ಗಾತ್ರ 15%ನ ಮೀರುವಂತಿಲ್ಲ. ಇನ್ನು ಸದಸ್ಯರ ಅನರ್ಹಗೊಳಿಸುವ ಅಧಿಕಾರ ಯಾರಿಗಿರ್ತಾ ಇದೆ ಅಂದರೆ ಸಭಾಪತಿಗಳಿಗೆ ಇರ್ತಾ ಇದೆ. ಇನ್ನು ಪಕ್ಷೇತರ ಸದಸ್ಯ ಯಾವುದೇ ಪಕ್ಷ ಸೇರಿದರೆ ಅದೂ ಕೂಡ ಪಕ್ಷಾಂತರ ನಿಷೇಧದ ಕಾಯ್ದೆಯ ಅಡಿಯಲ್ಲಿ ಅನರ್ಹನಾಗ್ತಾನೆ. ಅಂದರೆ ಅವನು ಪಕ್ಷೇತರನಾಗಿದ್ದರೂ ಸಹ ಸದಸ್ಯನಾಗಿರಬಹುದೇ ಹೊರತು ಆ ಪಕ್ಷವನ್ನು ಸೇರಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಇವು ಸಂಕ್ಷಿಪ್ತವಾದ ವಿವರಣೆಯನ್ನು ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 26ನೆಯ ಪ್ರಶ್ನೆ, ವಿದ್ಯುನ್ಮಾನ ಮತಯಂತ್ರದಿಂದಾಗುವ ಪ್ರಯೋಜನಗಳನ್ನು ವಿವರಿಸಿ. ಇವಿಎಂನಿಂದಾಗುವ ಪ್ರಯೋಜನಗಳನ್ನು ವಿವರಿಸಿ ಅಂದಾಗ, ಚುನಾವಣೆ ಅವ್ಯವಹಾರವನ್ನು ತಡೆಗಟ್ಟುತ್ತದೆ, ಸುಲಭ ಮತ್ತು ಸರಳ ಬಳಕೆಗೆ, ಉಳಿತಾಯದಾಯಕವಾಗಿರುವಂಥದ್ದು, ಪರಿಸರ ಸ್ನೇಹಿಯಾಗಿರುವಂಥದ್ದು, ಕುಲಗೆಟ್ಟ ಮತಗಳು ಅಥವಾ ತಿರಸ್ಕೃತ ಮತಗಳು ಅನ್ನುವಂಥದ್ದು ಇಲ್ಲಿ ಇರೋದಿಲ್ಲ, ಶೀಘ್ರವಾಗಿ ಮತದಾನ ಆಗ್ತದೆ, ಹಾಗೆ ಶೀಘ್ರ ಮತ್ತು ಸ್ಪಷ್ಟವಾದ ಫಲಿತಾಂಶ ದೊರೆಯಲಿಕ್ಕೆ ಕಾರಣ ಆಗ್ತದೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇವುಗಳು ಅದರಲ್ಲಿ ಪ್ರಮುಖವಾಗಿ ಅಳವಡಿಸಿರಬೇಕು. ಇನ್ನು 27ನೆಯ ಪ್ರಶ್ನೆ, ನಾಗರಿಕ ಸೇವಾ ವರ್ಗದ 5 ಲಕ್ಷಣಗಳನ್ನು ವಿವರಿಸಿ. ನೋಡಿ, ನಾಗರಿಕ ಸೇವಾ ವರ್ಗದ 5 ಲಕ್ಷಣಗಳನ್ನು ವಿವರಿಸಿ ಅಂದಾಗ ಇಲ್ಲಿ ಸುಮಾರು 9 ಲಕ್ಷಣಗಳಿವೆ. ಇವುಗಳಲ್ಲಿ ಯಾವುದಾದ್ರೂ 5 ಲಕ್ಷಣಗಳನ್ನು ನಾವು ವಿವರಣೆ ಮಾಡಬಹುದು. ಹರ್ಮನ್ ಫೈನರ್ ಅವರು ಹೇಳ್ತಾರೆ, ಶಾಶ್ವತ ವೇತನವನ್ನು ಪಡೆಯುವ ಕೌಶಲ್ಯತೆಯುಳ್ಳ ವೃತ್ತಿನಿರತ ಅಧಿಕಾರಿ ಸಮುದಾಯವೇ ನಾಗರಿಕ ಸೇವಾ ವರ್ಗ ಅಂತ. ಅಂದರೆ ನಾಗರಿಕ ಸೇವಾ ವರ್ಗ ಅಂದರೆ ಯಾವುದು ಅನ್ನೋದನ್ನು ಹೇಳ್ತಾರೆ. ಇವುಗಳ ಲಕ್ಷಣಗಳು ಹೇಗಿರ್ತಾ ಇವೆ ಅಂದರೆ, ಅದು ವೃತ್ತಿನಿರತ ವರ್ಗ ಆಗಿರ್ತಾ ಇದೆ, ಅಧಿಕಾರ ಶ್ರೇಣಿ ಪದ್ಧತಿಯನ್ನು ಹೊಂದಿರ್ತಾ ಇದೆ, ರಾಜಕೀಯ ತಾಟಸ್ಥ್ಯ ಅವರು ಇರ್ತಾರೆ, ರಾಜಕೀಯವಾಗಿ ತಟಸ್ಥರಾಗಿರ್ತಾರೆ, ಅನಾಮಧೇಯತ್ವ, ಅವರು ಯಾವುದೇ ರೀತಿಯ ಕಾರ್ಯನಿರ್ವಹಿಸಿದರೂ ಹೆಸರು ಮಾತ್ರ ಸರ್ಕಾರಕ್ಕೆ ಬರುವಂಥದ್ದು, ಖಾಯಂ ವರ್ಗ ಇವರು ನೇಮಕಾತಿ ಹೊಂದಿದಂದಿನಿಂದ ನಿವೃತ್ತಿಯಾಗುವವರೆಗೆ ಅಧಿಕಾರದಲ್ಲಿರ್ತಾರೆ, ಆಮೇಲೆ ನಿಷ್ಪಕ್ಷಪಾತತೆ, ಯಾವುದೇ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸುವಂತಿಲ್ಲ, ಆಮೇಲೆ ಸೇವಾ ಮನೋಭಾವನೆಯನ್ನು ಹೊಂದಿರ್ತಾರೆ, ಕಾನೂನಿನ ಮಿತಿಗೆ ಒಳಪಟ್ಟಿರ್ತಾರೆ, ವಿಶೇಷ ತರಬೇತಿಯನ್ನು ಹೊಂದಿದವರಾಗಿರ್ತಾರೆ. ಇವುಗಳಲ್ಲಿ ನಾವು ಯಾವುದಾದ್ರೂ 5ನ್ನು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 28ನೆಯದಾಗಿ ಜಿಲ್ಲಾಧಿಕಾರಿಗಳ ಕಾರ್ಯವನ್ನು ವಿವರಿಸಿ.
ಜಿಲ್ಲಾಧಿಕಾರಿಗಳ ಕಾರ್ಯವನ್ನು ವಿವರಿಸಿ ಅಂದಾಗ ಸುಮಾರು 7 ಕಾರ್ಯಗಳಿವೆ. ಈ 7 ಕಾರ್ಯಗಳಲ್ಲಿ ಯಾವುದಾದರೂ 5 ಕಾರ್ಯಗಳನ್ನು ನಾವು ವಿವರಿಸ್ಬೋದು ಅಥವಾ ಎಲ್ಲವೂ ಕಾರ್ಯಗಳನ್ನು ವಿವರಿಸಿದ್ರು ಬರ್ತದೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಇವರು ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಕಂದಾಯ ಕಾರ್ಯಗಳು ಇವರ ಅಡಿಯಲ್ಲಿಯೇ ಅಥವಾ ಇವರ ಕಾರ್ಯದ ಅಡಿಯಲ್ಲಿಯೇ ಬರ್ತಾ ಇದೆ. ಇನ್ನು ಜಿಲ್ಲೆಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳು ಕೂಡ ಜಿಲ್ಲಾಧಿಕಾರಿಯ ಕಾರ್ಯಗಳಾಗಿರ್ತಾ ಇದೆ. ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳು ಇವರ ನೇತೃತ್ವದಲ್ಲಿ ಇವರ ಅಧೀನದಲ್ಲಿಯೇ ನಡೀತಾ ಇವೆ. ಇನ್ನು ಯಾವುದೇ ವಿಪತ್ತುಗಳು ನಿರ್ವಹಣೆಯಾದರೆ ಆ ವಿಪತ್ತುಗಳು ಸಂಭವಿಸಿದರೆ ಅವುಗಳ ನಿರ್ವಹಣೆ ಮಾಡುವುದು ಕೂಡ ಇವರ ಜವಾಬ್ದಾರಿಯಾಗಿರ್ತದೆ. ಹಾಗೆ ಸಾರ್ವಜನಿಕ ಕುಂದುಕೊರತೆಗಳನ್ನು ನಿವಾರಣೆ ಮಾಡುವುದು ಕೂಡ ಜಿಲ್ಲಾಧಿಕಾರಿಗಳ ಕಾರ್ಯ ಆಗಿದೆ. ಈ ಎಲ್ಲ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 29ನೇ ಪ್ರಶ್ನೆ, ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ, ಮುಖ್ಯ ಕಾರ್ಯದರ್ಶಿಯವರ ಕರ್ತವ್ಯದ ವಿವರಣೆ ಅಂದರೆ ಇವರು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಾರೆ, ಎರಡನೇದ್ದು ಮಂತ್ರಿಮಂಡಲದ ಕಾರ್ಯದರ್ಶಿಯಾಗಿರ್ತಾರೆ, ಮೂರನೇದ್ದು ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಇವರ ಅಧೀನದಲ್ಲಿರ್ತದೆ, ಕೇಂದ್ರ ಮತ್ತು ರಾಜ್ಯಗಳ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲದೆ ಸಿಬ್ಬಂದಿಗಳ ನಿಯಂತ್ರಣ, ಎಲ್ಲ ಸಿಬ್ಬಂದಿಗಳು ಅಂದರೆ ಇಲಾಖೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳ ಮೇಲೆ ಇವರಿಗೆ ನಿಯಂತ್ರಣ ಇರ್ತದೆ. ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡಿದಾಗ ಮುಖ್ಯ ಕಾರ್ಯದರ್ಶಿಗಳ ಕರ್ತವ್ಯದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಆಗ್ತದೆ. ಇನ್ನು 30ನೇದಾಗಿ, ಮಹಿಳಾ ಚಳುವಳಿಗೆ ಕಾರಣಗಳಾವವು ವಿವರಿಸಿ. ಮಹಿಳಾ ಚಳುವಳಿಗೆ ಕಾರಣಗಳಾವವು ವಿವರಿಸಿ ಅಂದಾಗ ಒಂದನೇದು ಅಸಮಾನತೆ, ವರದಕ್ಷಿಣೆಯ ಪಿಡುಗು, ಲೈಂಗಿಕ ಹಿಂಸಾಚಾರ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದೇ ಇರುವಂಥದ್ದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ ಮತ್ತು ಕೌಟುಂಬಿಕ ಹಿಂಸೆ. ಇವು ಅತ್ಯಂತ ಪ್ರಮುಖವಾಗಿ ಮಹಿಳೆಗಳು ಚಳುವಳಿ ಮಾಡಲಿಕ್ಕೆ ಕಾರಣೀಭೂತವಾಗಿರುವ ಅಂಶಗಳು. ಈ ಕಾರಣದಿಂದಾಗಿಯೇ ಮಹಿಳೆಯರು ಏನು ಮಾಡ್ತಾ ಇರ್ತಾರೆ ಅಂದರೆ ಚಳುವಳಿಗಳನ್ನು ಮಾಡ್ತಾರೆ. ಹಾಗಾಗಿ ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 31ನೆಯದಾಗಿ, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಾವವು ವಿವರಿಸಿ ಅಂದಾಗ ಅದಕ್ಕೆ ಕಾರಣಗಳು ನಿಮಗೆಲ್ಲ ಗೊತ್ತಿರುವಂತೆ ಮನುಸ್ಮೃತಿಯಲ್ಲಿ ಲಿಂಗಾಧಾರಿತ ಅಸಮಾನತೆಯಾಗಿ ಕಾಣ್ತೀವಿ ನಾವು. ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅನ್ನುವಂಥದ್ದು ಮುಂತಾದವುಗಳಿವೆ, ಇವುಗಳಾಗಿರ್ಬೋದು. ಎರಡನೇದು ಪುರುಷ ಪ್ರಾಬಲ್ಯವಾಗಿರುವಂಥ ಸಮಾಜ ಮತ್ತು ಮಹಿಳೆಯರಿಗೆ ಶಿಕ್ಷಣದ ನಿರಾಕರಣೆ, ಅಂದರೆ ಬೇರೆ ಮನೆಗೆ ಹೋಗುವಂತಹ ಮಹಿಳೆಯಾಗಿರುವುದನ್ನು ಅವಳಿಗೆ ಏನು ವಿಶೇಷವಾದ ಶಿಕ್ಷಣ ನೀಡಬೇಕು ಅನ್ನುವಂತಹ ಭಾವನೆ, ಆಮೇಲೆ ವರದಕ್ಷಿಣೆ ಪದ್ಧತಿ, ಆಮೇಲೆ ಸೂಕ್ತ ಪ್ರಾತಿನಿಧ್ಯ ನೀಡದೇ ಇರುವಂಥದ್ದು ಕೂಡ ಈ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಆಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳನ್ನು ತಿಳಿಸಿ. ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳನ್ನು ತಿಳಿಸಿ ಅಂದಾಗ ಅದರ ಕಾರಣಗಳು ಯಾವುವು ಅಂದರೆ ವರ್ಣಾಶ್ರಮ ವ್ಯವಸ್ಥೆ. ಈ ಜಾತಿ ಪದ್ಧತಿಯನ್ನು ಬೆಳೆದು ಬಂದಿರೋದೇ ಈ ವರ್ಣಾಶ್ರಮದ ಆಧಾರದ ಮೇಲೆ, ಹಾಗಾಗಿ ಆ ವರ್ಣಾಶ್ರಮ ವ್ಯವಸ್ಥೆ. ಎರಡನೇದಾಗಿ ಸಾಮಾಜಿಕ ಅಂತರ, ಆ ಜಾತಿಗಳ ಮಧ್ಯದಲ್ಲಿರುವ ಕಂದಕ ಸಾಮಾಜಿಕ ಅಂತರವೂ ಕೂಡ ಕಾರಣ ಆಗಿದೆ. ಮೂರನೇದಾಗಿ ಅನಕ್ಷರತೆ ಮತ್ತು ಗೊಡ್ಡು ಸಂಪ್ರದಾಯ, ಜನರಲ್ಲಿರುವಂತಹ ಅಥವಾ ಒಂದು ವರ್ಗಗಳಲ್ಲಿರುವಂತಹ ಅನಕ್ಷರತೆ ಮತ್ತು ಅಲ್ಲಿ ಪಾಲಿಸಿಕೊಂಡು ಬರುತ್ತಿರುವ ಮೂಢ ಸಂಪ್ರದಾಯಗಳು. ಎರಡನೇದ್ದು ಕೆಲವು ಜಾತಿಗಳಿಗೆ ಮೇಲರಿಮೆ ಎನ್ನುವಂತಹ ಭಾವನೆ. ಇನ್ನು ವೈವಾಹಿಕ ನಿರ್ಬಂಧಗಳು, ಜಾತಿಗಳ ಮಧ್ಯದಲ್ಲಿ ವೈವಾಹಿಕ ನಿರ್ಬಂಧತೆಗಳು ಇರುವುದು ಕೂಡ ಈ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಆಗಿವೆ. ಇನ್ನು ಖಾಸಗೀಕರಣದ ಮಹತ್ವವನ್ನು ವಿವರಿಸಿ. ಖಾಸಗೀಕರಣದ ಮಹತ್ವವನ್ನು ವಿವರಿಸಿ ಎಂದಾಗ ಸರ್ಕಾರಿ ವಲಯದ ಕಂಪನಿ ಅಥವಾ ಕೈಗಾರಿಕೆಗಳನ್ನು ನಷ್ಟ ತಡೆಯುವ ಉದ್ದೇಶದಿಂದ ಅದರ ಒಡೆತನವನ್ನು ಖಾಸಗಿಯವರ ನಿಯಂತ್ರಣಕ್ಕೆ ಒಪ್ಪಿಸುವ ಪ್ರಕ್ರಿಯೆಯೇ ಖಾಸಗೀಕರಣ ಆಗಿದೆ ಅಂತ ನಾವು ಅನ್ಬೋದು. ಇನ್ನು ಇದರ ಪ್ರಾಮುಖ್ಯತೆ ಅಥವಾ ಮಹತ್ವದ ಅಂಶಗಳೆಂದರೆ ಹೊಸ ಉದ್ಯಮಿಗಳಿಗೆ ಪ್ರೋತ್ಸಾಹ ದೊರೀತದೆ ಖಾಸಗೀಕರಣದಿಂದ, ಸಾಮರ್ಥ್ಯ ಹೆಚ್ಚಾಗುತ್ತದೆ, ಗುರಿಗೆ ಮೊದಲ ಆದ್ಯತೆ ನೀಡ್ತಾರೆ ಖಾಸಗೀಕರಣವರು, ಒಂದು ಯಾವುದೋ ಟಾರ್ಗೆಟ್ ಕೊಟ್ಟರೆ ಟಾರ್ಗೆಟನ್ನು ರೀಚ್ ಮಾಡುವಂಥ ಕೆಲಸ ಮಾಡ್ತಾರೆ, ಆಮೇಲೆ ಕಾರ್ಯದಕ್ಷತೆ ಇರ್ತದೆ ಖಾಸಗೀಕರಣ. ಖಾಸಗಿ ವಲಯದಲ್ಲಿ ಬಹಳಷ್ಟು ಕಾರ್ಯದಕ್ಷತೆಯನ್ನು ನಾವು ನೋಡ್ಬೋದು. ಐದನೇದ್ದು ವಿನೂತನ ಯೋಜನೆಗಳನ್ನು ಹಾಕಿಕೊಳ್ತಾರೆ ಅವರು. ಆರನೇದ್ದು ಬಂಡವಾಳವನ್ನು ಹೂಡ್ತಾರೆ, ಜೊತೆಗೆ ಏಕಸ್ವಾಮ್ಯತೆ ಇರುವುದನ್ನು ಕೂಡ ನೋಡ್ತೀವಿ. ಇವೆಲ್ಲವೂ ಕೂಡ ಖಾಸಗೀಕರಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಅಥವಾ ಮಹತ್ವಕ್ಕೆ ಹೊಂದುವಂಥ ಅಂಶಗಳಾಗಿವೆ. ಇವನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 34ನೇದ್ದು ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿ. ನಮ್ಮ ಸಂವಿಧಾನದಲ್ಲಿ ಸುಮಾರು 3 ರೀತಿಯ ತುರ್ತು ಪರಿಸ್ಥಿತಿಯ ವಿಧಿಗಳಿವೆ. ನಮ್ಮ ರಾಷ್ಟ್ರಪತಿಗಳು ರಾಜ್ಯದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ತುರ್ತು ಪರಿಸ್ಥಿತಿಗಳನ್ನು ವಿಧಿಸುವಂಥದ್ದು ನೋಡ್ತಾರೆ. ಅವು ಯಾವ್ಯಾವು ಅಂತಂದರೆ ಸಂವಿಧಾನದ 18ನೇ ಭಾಗದಲ್ಲಿದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿಯ ಪ್ರಕಾರ ದೇಶದ ಬಾಹ್ಯ ಆಕ್ರಮಣ ಆಗಿರ್ಬೋದು ಅಥವಾ ಆಂತರಿಕ ತೊಂದರೆ ಆಗಿರ್ಬೋದು, ಆ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ.
ಸಂವಿಧಾನದ 352ನೇ ವಿಧಿಯ ಪ್ರಕಾರ. ಇನ್ನು ರಾಜ್ಯಗಳ ತುರ್ತು ಪರಿಸ್ಥಿತಿ 356ನೇ ವಿಧಿ, ಅಂದರೆ ರಾಜ್ಯಗಳಲ್ಲಿ ಸಂವಿಧಾನದತ್ತವಾಗಿರುವ ಸರ್ಕಾರದ ರಚನೆಗೆ ಅವಕಾಶವಿಲ್ಲದೇ ಇರುವಾಗ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ, ಅದನ್ನು ನಾವು ರಾಜ್ಯ ತುರ್ತು ಪರಿಸ್ಥಿತಿ ಅನ್ಬೋದು. ಇದಕ್ಕೆ ಸಂವಿಧಾನದ 356ನೇ ವಿಧಿ ಅವಕಾಶವನ್ನು ನೀಡುತ್ತದೆ. ನೆಕ್ಸ್ಟ್ ಆರ್ಥಿಕ ತುರ್ತು ಪರಿಸ್ಥಿತಿ, ಇದು 360ನೇ ವಿಧಿಯ ಪ್ರಕಾರ ಹೇರಬಹುದು. ಇಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ವ್ಯತ್ಯಾಸ ಆಯಿತು ಅಂದರೆ ಹದಗೆಡ್ತು ಅಂದರೆ ಆ ಸಂದರ್ಭದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡಬಹುದು. ಆದರೆ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಆದರೆ ಮೇಲಿನ 352ನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ರಾಜ್ಯಗಳ ತುರ್ತು ಪರಿಸ್ಥಿತಿ ಅಂದರೂ ನಾವು ನಮ್ಮ ದೇಶದಲ್ಲಿ ಹೇರಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ನಾಲ್ಕನೆಯ ಭಾಗ, ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಪ್ರಶ್ನೆ 10 ಅಂಕದ ಪ್ರಶ್ನೆ. ಇಲ್ಲಿ ನಾವು 4 ಕೇಳಲಾಗಿರ್ತದೆ, 2 ನಾವು ಬರೀಬೇಕು. ಹಾಗಾದರೆ ಇಲ್ಲಿ ಮಾಡೆಲ್ಲಾಗಿ ಯಾವುದು ನಾನು ತೆಗೆದುಕೊಂಡಿದ್ದೇನೆ ಅಂದರೆ ಮೊದಲ ಅಧ್ಯಾಯದಲ್ಲಿ ಬರುವಂತಹ 1935 ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಬಹುದು ಮೊದಲ ಅಧ್ಯಾಯದಲ್ಲಿ. ಇಲ್ಲಿ ನಾವು ಅಂದಾಗ ಸುಮಾರು 5 ಅಂಶಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬಹುದು. ಭಾರತದ ಸರ್ಕಾರದ ಕಾಯ್ದೆಯಲ್ಲಿ ಏನು ಅಂಶಗಳನ್ನು ಒಳಗೊಂಡಿದೆ ಅಂದರೆ ಸಂಯುಕ್ತ ಪದ್ಧತಿಯನ್ನು ಹೊಂದಿದೆ 1935 ಕಾಯ್ದೆ, ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳನ್ನು ದೇಶೀಯ ಸಂಸ್ಥಾನಗಳ ಒಳಗೊಂಡ ಒಂದು ಸಂಯುಕ್ತ ಪದ್ಧತಿಯ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಎರಡನೇದು ಅಧಿಕಾರ ವಿಭಜನೆ ನೋಡ್ತೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಥವಾ ಪ್ರಾಂತ್ಯಗಳ ಪಟ್ಟಿ ಅಂತ ಕರಿಬೋದು, ಸಮವರ್ತಿ ಪಟ್ಟಿ ಅಂತ ಕರಿಬೋದು. ಇನ್ನು ಶೇಷಾಧಿಕಾರಗಳು ಅಂತ ಬರ್ತದೆ, ಅಂದರೆ ಈ ಎಲ್ಲ 3 ಪಟ್ಟಿಯನ್ನು ಸೇರದ ಅಧಿಕಾರ ಯಾರಿಗಿರ್ತದೆ ಅಂದರೆ ಗವರ್ನರ್ ಜನರಲ್ ಅವರಿಗೆ ಸಲ್ತದೆ. ಅವು ಅದರಲ್ಲಿ ನೀವು ನೋಡಿರ್ಬೋದು, ಕೇಂದ್ರ ಪಟ್ಟಿಯಲ್ಲಿ ವಿದೇಶಾಂಗ ವ್ಯವಹಾರ ಕರೆನ್ಸಿ, ಇನ್ನು ರಾಜ್ಯಗಳ ಪಟ್ಟಿಯಲ್ಲಿ ಪೊಲೀಸ್ ಮತ್ತು ಅರಣ್ಯ, ಶಿಕ್ಷಣ ಈಗ ಸಮವರ್ತಿ ಪಟ್ಟಿಗೆ ಬಂದಿದೆ, ಇನ್ನು ಕ್ರಿಮಿನಲ್ ಪ್ರಕರಣಗಳು ಅಥವಾ ಲಾ ಸಿವಿಲ್ ವಿವಾಹ ವಿಚ್ಛೇದನ ಇವೆಲ್ಲವೂ ಕೂಡ ರಾಜ್ಯ ಪಟ್ಟಿಯಲ್ಲಿ ಬರುವಂತಹದ್ದು, ಸಮವರ್ತಿ ಪಟ್ಟಿಯಲ್ಲಿ ಬರುವಂಥದ್ದು ಆಗಿವೆ. ಆಮೇಲೆ ದ್ವಿಸರ್ಕಾರ ಪದ್ಧತಿಯನ್ನು ಹೇರಲಿಕ್ಕೆ ಅಥವಾ ದ್ವಿಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ನೀಡಿತು. ಆಮೇಲೆ 1935 ಕಾಯ್ದೆಯ ಅನ್ವಯ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ಗವರ್ನರ್ ಜನರಲ್ನಲ್ಲಿ ಇವೆ ಅಲ್ಲಿ ಆಗಿನ ಸಂದರ್ಭ 1935 ಕಾಯ್ದೆಯಲ್ಲಿ. ನಂತರ ಕಾಯ್ದಿರಿಸಿದ ವಿಷಯಗಳು ಅಂದಾಗ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮುಂತಾದ ವಿಷಯಗಳು. ಇನ್ನು ವರ್ಗಾಯಿಸಿದ ವಿಷಯಗಳು ಅಂದಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಲಹೆಗಳಾಗಿ ಗವರ್ನರ್ ಜನರಲ್ ಅಧಿಕಾರವನ್ನು ಚಲಾಯಿಸುವಂಥದ್ದು ಅಂತ ಬರ್ತದೆ. ಇನ್ನು 4ನೇದಾಗಿ ಶಾಸಕಾಂಗ ಅಂತ ಬರ್ತದೆ, ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟನ್ನು ಒಳಗೊಂಡಿರಬೇಕು. ಕೌನ್ಸಿಲ್ ಆಫ್ ಸ್ಟೇಟ್ ಯಾವ ರೀತಿಯಾಗಿರ್ತದೆ ಅಂದರೆ 260 ಸದಸ್ಯರನ್ನು ಹೊಂದಿದೆ, ಅದರಲ್ಲಿ 156 ಜನ ಬ್ರಿಟಿಷ್ ಇಂಡಿಯಾದಿಂದ, 104 ಜನ ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತ ಆಗಬೇಕು. ಆಮೇಲೆ ಫೆಡರಲ್ ಅಸೆಂಬ್ಲಿ ಹೇಗಿರ್ತದೆ ಅಂದರೆ 375 ಸದಸ್ಯರನ್ನು ಒಳಗೊಂಡಿರಬೇಕು ಅಂತ ಅದು ಅಲ್ಲಿ ಒಳಗೊಂಡಿದೆ. ಅದು 250 ಜನ, 67% ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದರೆ ಇನ್ನು 125 ಸದಸ್ಯರು ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮನಿರ್ದೇಶಿತ ಆಗುವಂಥದ್ದು. ಇನ್ನೂ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಯಾಗ್ತದೆ 1935 ಕಾಯ್ದೆಯ ಅನ್ವಯ. ಇಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ 6 ಜನ ಹೆಚ್ಚುವರಿ ನ್ಯಾಯಾಧೀಶರನ್ನು ಒಳಗೊಂಡಿರ್ತದೆ. ಇವರನ್ನು ಕಾನೂನಿನ ತಜ್ಞತೆಯ ಆಧಾರದ ಮೇಲೆ, ಅರ್ಹತೆ ಆಧಾರದ ಮೇಲೆ ನೇಮಿಸಲಾಗ್ತದೆ. ಇವರಿಗೆ ಮೂಲಾಧಿಕಾರ, ಆಮೇಲೆ ಮೇಲ್ಮನೆಯ ಅಧಿಕಾರ, ಸಲಹಾತ್ಮಕ ಅಧಿಕಾರ, ಆಮೇಲೆ ಈ ನ್ಯಾಯಾಲಯವನ್ನು ಕೋರ್ಟ್ ಆಫ್ ದಿ ರೆಕಾರ್ಡ್ ಅಥವಾ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕೂಡ ಕರೆಯಲಾಗ್ತದೆ. ಇನ್ನು ಪ್ರಾಂತೀಯ ಸ್ವಾಯತ್ತತೆಯನ್ನು ಕೂಡ ಈ ಕಾಯ್ದೆ ಖಚಿತಪಡಿಸ್ತದೆ. ಇಲ್ಲಿ ಮದ್ರಾಸ್, ಬಾಂಬೆ, ಬಂಗಾಳ, ದಿಯು, ಪಂಜಾಬ್, ಬಿಹಾರ್ ಮುಂತಾದವುಗಳನ್ನು ಪ್ರಾಂತೀಯ ಸ್ವಾಯತ್ತತೆಗೆ ಅಲ್ಲಿ ಜಾರಿಗೊಳಿಸಲಾಗಿರುವುದನ್ನು ನಾವು ನೋಡ್ತೀವಿ. ಇನ್ನು ಸೈಮನ್ ಆಯೋಗ 1929 ಆಶ್ವಾಸನೆ ನೀಡಿದಂತೆ ಈ ಕಾಯ್ದೆಯ ಅನ್ವಯ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಿಲ್ಲ. ಆದರೆ ಮುಂದೆ 1947 ನಾವು ಸ್ವಾತಂತ್ರ್ಯತೆಯನ್ನು ಪಡೆದುಕೊಂಡ್ವಿ. ಇನ್ನು ದೇಶೀಯ ಸಂಸ್ಥಾನಗಳ ಆಳ್ವಿಕೆಯೂ ಕೂಡ ಇದಕ್ಕೆ ವಿಲೀನಕ್ಕೆ ವಿರೋಧ ವ್ಯಕ್ತಪಡಿಸಿರುವುದನ್ನು ನೋಡ್ತೀವಿ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ, ಪ್ರಾಂತೀಯ ಗವರ್ನರ್ಗಳು ಮಹತ್ವದ ಕಾರ್ಯಗಳನ್ನು ತಾವೇ ಉಳಿಸಿಕೊಂಡು ಪ್ರಾಂತ್ಯಗಳ ಮೇಲೆ ಏನಾಗಿತ್ತು ಅಂದರೆ ಭಾರತ ಸರ್ಕಾರದ ಕಾಯ್ದೆಯ ಅನ್ವಯ ನಿಯಂತ್ರಣ ಹೊಂದಿದ್ರು. ಇವುಗಳನ್ನು ನಾವು ವಿವರವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 36ನೇ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಭಾರತದಲ್ಲಿರುವಂಥ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂದಾಗ ಸುಮಾರು 12 ಅಂಶಗಳು ಬರ್ತಾಯಿವೆ. ಇವುಗಳನ್ನು ನಾವು ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅವುಗಳೆಂದರೆ ಸಂವಿಧಾನೇತರವಾಗಿರುವಂತಹ ಬೆಳವಣಿಗೆ, ನಮ್ಮ ಭಾರತದ ಪಕ್ಷ ಪದ್ಧತಿ ಹೇಗಿದೆ ಅಂದರೆ ನಮ್ಮ ಸಂವಿಧಾನದಲ್ಲಿ ಇದೇ ರೀತಿಯ ಪಕ್ಷ ಪದ್ಧತಿ ಇರಬೇಕಂತಿಲ್ಲ, ಹಾಗಾಗಿ ಇದು ಸಂವಿಧಾನೇತರವಾಗಿರುವಂತಹ ಬೆಳವಣಿಗೆಯಾಗಿದೆ. ಆಮೇಲೆ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡ್ತೀವಿ. ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನವಾಗುವುದನ್ನು ನೋಡ್ತೀವಿ.
ಈಗೀಗ ಏಕಪಕ್ಷದ ಪ್ರಾಬಲ್ಯತೆ ಕ್ಷೀಣ ಆಗ್ತಾ ಇರೋದನ್ನು ಕೂಡ ನೋಡ್ತೀವಿ, ಭಿನ್ನಮತವನ್ನು ನೋಡ್ತೀವಿ, ಪಕ್ಷಾಂತರಗಳನ್ನು ನೋಡ್ತೀವಿ, ನಾಯಕತ್ವದ ವರ್ಚಸ್ಸನ್ನು ನೋಡ್ತೀವಿ, ತತ್ವರಹಿತವಾಗಿರುವಂತಹ ಇವತ್ತಿನ ರಾಜಕೀಯ ಪಕ್ಷಗಳನ್ನು ನೋಡ್ತೀವಿ, ಆಮೇಲೆ ಪ್ರಾದೇಶಿಕ ಪಕ್ಷಗಳೂ ಕೂಡ ಪ್ರಾಬಲ್ಯತೆ ಹೊಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು ಇರುವಂಥದ್ದೂ ಕೂಡ ನೋಡ್ತೀವಿ. ಎಡ ಮತ್ತು ಬಲಪಂಥೀಯ ಪಕ್ಷಗಳು ಇತ್ತೀಚೆಗೆ ಸಮ್ಮಿಶ್ರ ಸರ್ಕಾರದ ಶಕೆಯನ್ನು ಹೊಂದಿರುವಂಥದ್ದನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಆಗಿವೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ಸ್ವಲ್ಪ ಒಂದೊಂದು ಎರಡೆರಡು ಮೂರು ಲೈನ್ನಲ್ಲಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 37ನೆಯದಾಗಿ, ಪರಿಸರ ಚಳವಳಿಗೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. ಈ ಪ್ರಶ್ನೆಗೆ ಈ ರೀತಿ ಉತ್ತರ ಕೇಳಿದಾಗ, ಕಾರಣಗಳು ಅಂದಾಗ ಪರಿಸರದ ನಾಶ, ಪರಿಸರ ಮಾಲಿನ್ಯ, ಜೀವ ವೈವಿಧ್ಯತೆಗಳ ರಕ್ಷಣೆ, ಪರಿಸರದ ಶಿಕ್ಷಣದ ಕೊರತೆ ಇರುವಂಥದ್ದು, ಪರಿಸರ ನಿರ್ವಹಣೆಯ ಕೊರತೆ ಇರುವಂಥದ್ದು, ಇವೆಲ್ಲವೂ ಕೂಡ ಪರಿಸರದ ಚಳವಳಿಗೆ ಕಾರಣಗಳು. ಇನ್ನು ರಾಜಕೀಯ ಪರಿಣಾಮಗಳನ್ನು ನಾವು ನೋಡಿದಾಗ, ಸಂವಿಧಾನಾತ್ಮಕ ಕ್ರಮಗಳಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿರುವಂಥದ್ದು, ಮೂಲಭೂತ ಕರ್ತವ್ಯವೂ ಕೂಡ ಪರಿಸರದ ರಕ್ಷಣೆ ಮಾಡುವಂಥದ್ದಾಗಿರ್ಬೋದು. 1987ರಲ್ಲಿ ಪರಿಸರ ಮತ್ತು ಅರಣ್ಯ ಸಚಿವಾಲಯವನ್ನೇ ಸ್ಥಾಪನೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಎರಡನೇದಾಗಿ ಗಂಗಾ ನದಿ ಶುದ್ಧೀಕರಣ ಯೋಜನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಆಮೇಲೆ ಕೃಷ್ಣ ಮಹಾಜನ್, ಮೂರನೇದಾಗಿ ಕೃಷ್ಣ ಮಹಾಜನ್ ಸಮಿತಿಯನ್ನು ನೇಮಕಾತಿ ಮಾಡಿರುವಂಥದ್ದು. ಆ ಸಮಿತಿ ಶಿಫಾರಸಿನ ಮೇರೆಗೆ ದೆಹಲಿಯಲ್ಲಿ ವಾಯುಮಾಲಿನ್ಯ ಕಡಿಮೆ ಮಾಡುವುದು ಮತ್ತು ಕೇಂದ್ರ ಸರ್ಕಾರಕ್ಕೆ ಅದು ವರದಿಯನ್ನು ಸಲ್ಲಿಸಿರುವುದನ್ನು ನೋಡ್ತೀವಿ. ಇನ್ನು ಕಾಯ್ದೆಗಳು ಯಾವ್ಯಾವ ಪರಿಸರದ ರಕ್ಷಣೆಗಾಗಿ ಜಾರಿ ಮಾಡಿರುವಂಥದ್ದಂದರೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ, ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರಲ್ಲಿ, ಜೀವ ವೈವಿಧ್ಯ ಕಾಯ್ದೆ 2002ರಲ್ಲಿ ನಾವು ರಚಿಸಿರುವಂಥದ್ದನ್ನು ನೋಡ್ತೀವಿ. ಇನ್ನು ಪರಿಸರ ಚಳುವಳಿಗಳಂತೂ ನಿಮಗೆ ಗೊತ್ತು, ಅಪ್ಪಿಕೋ ಚಳುವಳಿ, ಚಿಪ್ಕೋ ಚಳುವಳಿ, ನರ್ಮದಾ ಬಚಾವೋ ಆಂದೋಲನ, ಈ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ರಾಜಕೀಯ ಪರಿಣಾಮವಾಗಿ ಪರಿಗಣಿಸ್ಬೋದು. ಇವುಗಳನ್ನು ವಿವರಣೆ ಮಾಡಿದಾಗ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 38ನೇ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂದಾಗ ಅದರ ಅಗತ್ಯಾಂಶಗಳು ಯಾವುವು ಅಂದರೆ, ಸುಮಾರು 9 ಅಗತ್ಯಾಂಶಗಳಿವೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಜನತೆಯ ಬೆಂಬಲ ಅತಿ ಅವಶ್ಯಕವಾಗಿ ಬೇಕು ಒಂದು ರಾಷ್ಟ್ರ ನಿರ್ಮಾಣಕ್ಕೆ. ಎರಡನೇದಾಗಿ ಉತ್ತಮ ಆಡಳಿತ ಇರಬೇಕು, ಬದ್ಧತೆಯಿಂದ ಕೂಡಿರುವ ನಾಯಕತ್ವ ಹೊಂದಿರಬೇಕು, ರಾಜಕೀಯ ಸಂಸ್ಕೃತಿ ಒಳಗೊಂಡಿರಬೇಕು, ಸಾರ್ವತ್ರಿಕ ಶಿಕ್ಷಣವನ್ನು ನೀಡಬೇಕು, ಆಗಲೇ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ, ಮತ್ತು ತನ್ನದೇ ಆದ ರಾಷ್ಟ್ರೀಯ ಗುಣವನ್ನು ಹೊಂದಿರಬೇಕು, ಸಮೂಹ ಮಾಧ್ಯಮಗಳು ಇದ್ದು ಅವುಗಳಿಗೆ ಸ್ವಾತಂತ್ರ್ಯತೆ ಇರಬೇಕು, ಮತ್ತು ಜವಾಬ್ದಾರಿಯುತ ಬೌದ್ಧಿಕತೆ ಹೊಂದಿರಬೇಕು, ಜೊತೆಗೆ ರಾಷ್ಟ್ರೀಯ ಸಮಗ್ರತೆಯನ್ನು ಹೊಂದಿರಬೇಕು. ಈ 9 ಅಂಶಗಳನ್ನು ನಾವು ವಿವರಣೆ ಮಾಡಿದಾಗ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕುರಿತು ವಿವರಣೆ ಮಾಡಿದಂತೆ ಆಗ್ತದೆ. ಇನ್ನು ಕೊನೆಯ ಭಾಗ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ತದೆ. ಇಲ್ಲಿ 39 ಮತ್ತು 40ನೇ ಪ್ರಶ್ನೆಗಳು. 39ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ, ಒಂದು ಪ್ರಶ್ನೆ ಕೇಳಿ ಅದಕ್ಕೆ ಅಥವಾ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗಿರ್ತದೆ. ಆ 2ರಲ್ಲಿ ನಾವು ಒಂದನ್ನು ಬರೀಬೇಕು. ಆಮೇಲೆ 40ನೇ ಪ್ರಶ್ನೆಯೂ ಹಾಗೆ, ಅಲ್ಲಿಯೂ ಕೂಡ ಒಂದು ಪ್ರಶ್ನೆ ಕೇಳಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಲಾಗಿರ್ತಾ ಇದೆ. ಆ 2 ಪ್ರಶ್ನೆಗಳಲ್ಲಿ ನಾವು ಒಂದನ್ನು ಉತ್ತರಿಸಬೇಕಾಗ್ತದೆ. ಇಲ್ಲಿ 39ನೇ ಪ್ರಶ್ನೆ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ವರದಿ ತಯಾರಿಸಿ ಅಂತ 1ನೇ ಪ್ರಶ್ನೆ, ಅಥವಾ ಅನಕ್ಷರತೆಗೆ ಕಾರಣಗಳಾವು ಸಂಕ್ಷಿಪ್ತವಾಗಿ ವಿವರಿಸಿ. ಇವೆರಡರಲ್ಲಿ ನಾವು ಒಂದನ್ನು ಬರೀಬೇಕು. ಇಲ್ಲಿ ಗಣರಾಜ್ಯೋತ್ಸವ ಅಂದಾಗ ಅದು ಜನವರಿ 26ರಂದು ಆಚರಣೆ ಮಾಡ್ತೀವಿ. ಆ ದಿನದ ಮಹತ್ವ ಏನು, ಧ್ವಜಾರೋಹಣ ಮಾಡುವಂಥದ್ದು, ಕಾಲೇಜಿನಲ್ಲಿ ನಡೆಯುವಂತಹ ಧ್ವಜಾರೋಹಣ, ಮುಖ್ಯ ಅತಿಥಿಗಳಾಗಿರಿ ಯಾರಾದರೂ ಆಗಮಿಸಿದ್ರೆ ಅವರ ಭಾಷಣ, ವಿದ್ಯಾರ್ಥಿಗಳು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು, ಕೊನೆಗೆ ವಂದನಾರ್ಪಣೆ ಮಾಡುವಂಥದ್ದು, ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿಕೆ ಮಾಡುವಂಥದ್ದು, ಈ ಅಂಶವನ್ನು ಒಳಗೊಂಡ ಒಂದು ವರದಿಯನ್ನು ನಾವು ಬರೀಬೇಕು. ಅದರ ಸಂಕ್ಷಿಪ್ತ ವಿವರಣೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಅಥವಾ ಅನಕ್ಷರತೆಗೆ ಕಾರಣಗಳು ಅಂತ ಕೇಳಿವಿ. ಅನಕ್ಷರತೆಗೆ ಕಾರಣಗಳು ಅಂದಾಗ ಜನಸಂಖ್ಯಾ ಸ್ಫೋಟ, ಬಡತನ, ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಬಾಲ ಕಾರ್ಮಿಕ ಪದ್ಧತಿ, ಇನ್ನು ಅಸ್ಪೃಶ್ಯತೆ ನಿವಾರಣೆಯಾಗದೇ ಇರುವಂಥದ್ದು, ಇವೆಲ್ಲವೂ ಕೂಡ ಯಾವುದಕ್ಕೆ ಕಾರಣ ಆಗಿದೆ ಅಂದರೆ ಅನಕ್ಷರತೆಗೆ ಕಾರಣಗಳಾಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 40ನೇದು, ಭಾರತದ ಯಾವುದಾದರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಥವಾ ಜಾಗತೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ. ಹೀಗೆ ಈ 2ರಲ್ಲಿ ನಾವು ಒಂದನ್ನು ಬರೀಬೇಕಾಗ್ತದೆ. ಇಲ್ಲಿ ಮೊದಲನೆಯದಾಗಿ ರಾಜಕೀಯ ನಾಯಕನ ಕುರಿತು ಟಿಪ್ಪಣಿ ಅಂದಾಗ, ಅವ ರಾಜಕೀಯ ನಾಯಕ ಯಾವ ರಾಜಕೀಯ ನಾಯಕನನ್ನು ಕುರಿತು ನಾವು ಬರೀತಾ ಇರ್ತೀವೋ ಅವರ ಬಗ್ಗೆ, ಅವರ ಪ್ರಾಥಮಿಕ ಜೀವನ ಹೇಗಿತ್ತು, ಆ ನಂತರ ರಾಜಕೀಯ ಪ್ರವೇಶ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರು ಮಾಡಿರುವಂತಹ ಸಾಧನೆ,
ಆಮೇಲೆ ರಾಷ್ಟ್ರ ನಿರ್ಮಾಣದಲ್ಲಿ ಅವರು ನೀಡಿರುವ ಕೊಡುಗೆಗಳು, ಇವುಗಳನ್ನು ಒಳಗೊಂಡ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನಾವು ಇಲ್ಲಿ ಬರೀಬೇಕು, ಅಂದರೆ ಟಿಪ್ಪಣಿಯನ್ನು ಬರೀಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಜಾಗತೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ. ಅದಕ್ಕೆ ಪ್ರಾಮುಖ್ಯತೆಗಳು ಯಾವುವು ಅಂದಾಗ, ಮೊದಲನೆಯದಾಗಿ ಜಾಗತೀಕರಣದಿಂದ ಸಾಮರ್ಥ್ಯ ಹೆಚ್ಚಾಗ್ತದೆ, ಎರಡನೇದಾಗಿ ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ, ವಿಶ್ವವೇ ಒಂದು ಗ್ರಾಮ ಆಗಲಿಕ್ಕೆ ಕಾರಣ, ಉದ್ಯೋಗಿಗಳಿಗೆ ಮುಕ್ತ ಸಂಚಾರ ಆಗುವಂಥದ್ದು, ವಿಶ್ವದ ಸ್ಪರ್ಧೆಗೆ ಅವಕಾಶ ಇರುವಂಥದ್ದು, ಇನ್ನು ಹೊರಗುತ್ತಿಗೆಯನ್ನು ಪಡೆದುಕೊಳ್ಳಲಿಕ್ಕೆ ಆಗ್ತಾ ಇರುವಂಥದ್ದು, ಆಮೇಲೆ ಮಾನವ ಸಂಪನ್ಮೂಲದ ಬಳಕೆ ಆಗುವಂಥದ್ದು, ಇವು ಜಾಗತೀಕರಣದ ಅತ್ಯಂತ ಪ್ರಾಮುಖ್ಯತೆ ಒಳಗೊಂಡಿರುವ ಅಂಶಗಳು. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ಈ 70% ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಒಂದು ಬ್ಲೂ ಪ್ರಿಂಟನ್ನು ರಚನೆ ಮಾಡಿ, ಆ ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಆ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಿಮ್ಮ ಮುಂದೆ ನಾನು ಚರ್ಚೆ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.